गुड मॉर्निंग स्टूडेंट्स हिंदी तरगतली स्वर व्यंजन वर्णमाले बे अदर पद रचने बे गुणिताक्षर आमले वर बेलाकोट्रेनाम पुस्तक मोदलने पाठवाद यद वंदने अवंत पद्यव नाव अध्ययन माड़ोना पद्यव आरंभ मासोदिंता मोदलो ना निम्गल चित्रव तोरसते आ चित्रदलीवर यार अंत नहीं गुर्त इवर ऐन पिस्तूल हिडक निंतारे अंदर बंदूक हिडक निंतारे इवर यार इवर इंग्लिश सोलजर अंत करितर सोलजर अंत करितर कन्नडदल्ली सैनिक अंत करितर अथवा योध योध अंत कूड़ा करितर आमले इवर यार निम्गेनादरू आराम इल्लदाग अवर कड़े होग्तिरल्ल अवरिगे यारवर डॉक्टर अवरिगे एन अंत करितर कन्नडदल्ली वैद्य अंत करितर एन अंतरु वैद्य आमले निम्म शाले होग्तिरि शाले होग्तिरि अल्ले निम्ग अभ्यास यार कलिस्तारो टीचर इवर यार टीचर और कन्नडदल्ली एनंतारो शिक्षकी शिक्षकी अथवा शिक्षक अंत करितारो अदे रीति फादर मनेयल्लि फादर अदरल्ल अवरिगे कन्नडदल्ली एनंतारो तंदे अंत करितारो ताई ताई अल्ले इंग्लिश नल्ली मदर अंतारो मदर गे कन्नडदल्ली एनंतारो ताई अंत करितारे विद्यार्थिगळे निम्म पुस्तकद मोदलने पाठ वंदने पाठ शुरुवागोकिंत मोदलिगे फस्ट पेज नल्ली चटुवटिके अंत कोट्टिदारो आ चटुवटिकेयल्लि ನೀವ ಏನು ಮಾಡಬೇಕಂತ ತಂದೆ ತಾಯಿ ವೈದ್ಯ ಶಿಕ್ಷಕಿ ಯೋಧ ಇವರದೆಲ್ಲರದು ಚಿತ್ರವನ್ನು ಕೊಟ್ಟಿದ್ದರು ಅವರನ್ನ ನೀವು ಗುರುತಿಸಿ ಇವರಿಗೆ ಏನಂತಾರು ಇವರಿಗೆ ಏನಂತಾರು ಅನ್ನೋದನ್ನ ಕಲ್ಕೊಳ್ಳಬೇಕು ನೀವು ಓಕೆ ಈಗ ನಾನು ಪಾಠವನ್ನ ಶುರು ಮಾಡ್ತಾ ಇದೀನಿ ಯಾವುದು ಮೊದಲೇ ಪದ್ಯ ವಂದನೆ ಅನ್ನುವಂತ ಪದ್ಯವನ್ನ ನಾವು ಮೊದಲಿಗೆ ಆರಂಭ ಮಾಡೋಣ ಈ वंदने अंद्रे एना वंदने अंद्रे नमस्कार वंदने अंद्रे एना नमस्कार आमेले ताई ताई अंद्रे एना मदर ताई अंद्रे एना मदर आमेले तंदे तंदे अंद्रे फादर गुरु गुरु अंद्रे टीचर गुरु अंद्रे टीचर वैद्य वैद्य मीन्स डॉक्टर वैद्य अंद्रे ना डॉक्टर ना याक हेळकत्तेन अंद्रे ई पद्यदल्लि बंदंत वर्ड्स ई वर्ड्स ना मीनिंग निम्म मोदल हेळ्कोड्लिकत्तेनि रैत रैत मीन्स फार्मर योध योध मीन्स वाट सोल्जर इन इंग्लिश सोल्जर योधरिगे इन्नोंद हेसरन्न सैनिक ಈ ಪದ್ಯವನ್ನ ಶುರು ಮಾಡೋಕಿಂತ ಮುಂಚೆ ನಾ ಈ ಪದ್ಯವನ್ನ ಮೊದಲಿಗೆ ರಾಗಬದ್ಧವಾಗಿ ಹಾಡ್ತೀನಿ ಎಲ್ಲರೂ ಏನು ಮಾಡಬೇಕಂದ್ರೆ ಲಕ್ಷ್ಯ ಕೊಟ್ಟು ಇದನ್ನ ಆಲಿಸಬೇಕು ಎಲ್ಲರೂ ಕೂಡ ಈ ಪದ್ಯವನ್ನ ರಾಗಬದ್ಧವಾಗಿ ಹಾಡ್ಲಿಕ್ಕೆ ಕಲ್ಕೋಬೇಕು ಓಕೆ ಪದ್ಯ ಪಾಠ ಒಂದು ವಂದನೆ ಇದನ್ನ ಬರೆದಂತ ಕವಿ ಯಾರಂದ್ರೆ ಎಲ್ ಕೆ ಕಂಬಾರ್ ಇದನ್ನ ಬರೆದಂತ ಕವಿ ಯಾರು ಎಲ್ ಕೆ ಕಂಬಾರ್ ಪದ್ಯವನ್ನ ನಾನು ರಾಗಬದ್ಧವಾಗಿ ಹಾಡ್ತೀನಿ ಎಲ್ಲರೂ ಲಕ್ಷ್ಯ ಕೊಟ್ಟ ಆಲಿಸಿ ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಮೈ ಮೂರಿ ದುಡಿದು ನನ್ನನ್ನು ಸಲುಹಿ
ಮೈ ಮೂರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ, ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾಬುದ್ಧಿ ಬಾಲ್ಯಾದಿ ಕಲಿಸಿ, ವಿದ್ಯಾಬುದ್ಧಿ ಬಾಲ್ಯಾದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ, ಯೋಧಗೆ ಮಾಡುವ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು, ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಸಾಕಿದ ತಾಯಿಗೆ ವಂದನೆ. ವಿದ್ಯಾರ್ಥಿಗಳೇ, ನೀವು ಹಾಡನ್ನ ಲಕ್ಷ ಕೊಟ್ಟ ಆಲಿಸಿದ್ರಲ್ಲ, ಈಗ ನೀವು ಕೂಡ ಏನು ಮಾಡಬೇಕು, ಇದೇ ರೀತಿ ಹಾಡನ್ನ ರಾಗಬದ್ಧವಾಗಿ ಹಾಡಿ ಇದನ್ನ ಕಂಠಪಾಠ ಮಾಡಬೇಕು, ಅಂದ್ರೆ ಬೈಪಾಠ ಮಾಡಬೇಕು. ಓಕೆ ವಿದ್ಯಾರ್ಥಿಗಳೇ, ಈಗ ನಾನು ನಿಮಗೆ ಈ ಪದ್ಯವನ್ನು ಒಂದೊಂದು ಪ್ಯಾರಾಗ್ರಾಫಾಗಿ ವಿವರಿಸ್ತೀನಿ, ಅಂದರೆ ಇದರ ಅರ್ಥವನ್ನು ಹೇಳ್ತೀನಿ, ಎಲ್ಲರೂ ಲಕ್ಷ ಕೊಟ್ಟ ಕೇಳಬೇಕು. ಓಕೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಇದನ್ನು ಬರೆದಂಥ ಕವಿ ಯಾರಂದ್ರೆ ಎಲ್ ಕೆ ಕಂಬಾರ್. ಅವರು ಏನು ಹೇಳತ್ತಾರಂದ್ರೆ, ಇಲ್ಲಿ ನವಮಾಸ ಹೊತ್ತು, ನವ ಅಂದ್ರೆ ಒಂಬತ್ತು, ಮಾಸ ಅಂದ್ರೆ ತಿಂಗಳು, ನವ ಅಂದ್ರೆ ಏನು ಒಂಬತ್ತು. ನವಮಾಸ ಅಂದ್ರೆ ಒಂಬತ್ತು ತಿಂಗಳು, ಏನು ಒಂಬತ್ತು ತಿಂಗಳು, ಒಂಬತ್ತು ತಿಂಗಳು. ನವಮಾಸ ಹೊತ್ತು ನನ್ನನ್ನು ಹೆತ್ತು ಅಂದ್ರೆ ನೀವು ಹುಟ್ಟೋಕ್ಕಿಂತ ಮುಂಚೆ ನೀವೇನಿರ್ತೀರಿ, ತಾಯಿ ಹೊಟ್ಟೆಲಿರ್ತೀರಿ, ತಾಯಿ ಹೊಟ್ಟೆಲಿರ್ತೀರಿ. ತಾಯಿ ಹೊಟ್ಟೆಯಲ್ಲಿ ಎಷ್ಟು ತಿಂಗಳು ಇರ್ತೀರಿ ಅಂದ್ರೆ ನಿಮ್ಮ ಮಮ್ಮಿ ಹೊಟ್ಟೆಯೊಳಗೆ ಇರ್ತೀರಿ ನೀವು. ಹೊಟ್ಟೆ ಅಂದ್ರೆ ಗೊತ್ತಿದ್ದೇನ, ಸ್ಟಮಕ್. ಮಮ್ಮಿ ಸ್ಟಮಕ್ ಒಳಗಿರ್ತೀರಿ. ಎಷ್ಟು ತಿಂಗಳು ಮಂತ್ ಇರ್ತೀರಂದ್ರೆ, ಎಷ್ಟು ಮಂತ್ ಇರ್ತೀರಂದ್ರೆ ಒಂಬತ್ತು ಮಂತ ನಿಮ್ಮ ಅಮ್ಮನ ಹೊಟ್ಟೆಯೊಳಗೆ ಇರ್ತೀರಿ. ಆವಾಗ ನಿಮ್ಮ ಅಮ್ಮನ ಹೊಟ್ಟೆಯೊಳಗಿದ್ದಾಗ ನಿಮ್ಮ ಅಮ್ಮಗೆ ಎಷ್ಟು ಕಷ್ಟ ಆಗಿರ್ತೈತಿ, ಅಷ್ಟು ಕಷ್ಟ ಆದ್ರೂ ಸಹಿತ ಅಮ್ಮ ಏನು ಮಾಡಿರ್ತಾಳಂದ್ರೆ ಅದನ್ನೆಲ್ಲ ಸಹನ್ ತಗೊಂಡ, ಅಂದ್ರೆ ಅದ್ರ ಪೇನೆಲ್ಲ ತಾನ ಅನುಭವಿಸಿ ಅದನ್ನು ಕಷ್ಟವನ್ನು ಅನುಭವಿಸಿರ್ತಾಳು. ಆವಾಗ ನೀವೇನು ಮಾಡ್ತೀರಿ, ಒಂಬತ್ತು ತಿಂಗಳಾದ ನಂತರ ಹುಟ್ಟುತ್ತೀರಿ. ಆ ಎಲ್ಲ ಕಷ್ಟವನ್ನು ಅನುಭವಿಸಿದಂಥ ಅಮ್ಮನಿಗೆ ತಾಯಿಗೆ ನಮಸ್ಕಾರಗಳನ್ನು ಇಲ್ಲಿ ಕವಿ ಹೇಳತ್ತರು. ಅಂದ್ರೆ ನೀವು ಏನು ಮಾಡಬೇಕು, ಅಮ್ಮಗದು ಏನು ಒಳ್ಳೆ ಮಾತಾಡಬಾರ್ದು, ಅವ್ರು ಹೇಳಿದ ರೀತಿ ಕೇಳಬೇಕು. ಅಂದ್ರೆ ನಿಮ್ಮ ಅಮ್ಮ ಅಂದ್ರೆ ದೇವರಿದ್ದಂಗ, ಅವರಿಗೆ ನೀವೇನು ಮಾಡಬೇಕು, ಪ್ರತಿದಿನ ಏನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು. ಅವ್ರು ನಿಮ್ಗೆ ಎಷ್ಟು ಕಷ್ಟವನ್ನು ಪಟ್ಕೊಂಡ ಏನು ಮಾಡಿರ್ತಾರೋ, ನಿಮ್ಮನ್ನು ಹೊತ್ತು ಹೆತ್ತು ಸಾಕಿ ಬೆಳೆಸ್ತಾ ಇರ್ತಾರೋ, ಅದಕ್ಕೆ ಅವರ ಹೆತ್ತ ತಾಯಿಯನ್ನು ದೇವ್ರಂಥೇಳಿ ನಮಸ್ಕಾರ ಮಾಡ್ರಿ ಅಂಥೇಳಿ ಇಲ್ಲಿ ಕವಿ ಹೇಳಕತ್ತರು. ಈಗ ಸೆಕೆಂಡ್ ಪ್ಯಾರ. ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ
ವಂದನೆ. ಈಗ ನಿಮ್ಮ ತಂದೆ, ತಂದೆ ಮೀನ್ಸ್ ಫಾದರ್, ನಿಮ್ಮ ತಂದೆ ಏನು ಮಾಡ್ತಾರಂದ್ರೆ ನಿಮ್ಗೆ ಪ್ರತಿನಿತ್ಯ ಅವ್ರೇನು ಮಾಡ್ತಾರೋ ಆಫೀಸ್ಗೆ ಹೋಗ್ತಾರೋ, ಒಬ್ಬೊಬ್ಬರ ಏನು ಮಾಡ್ತಾರಂದ್ರೆ ಹೊಲದಲ್ಲಿ ದುಡಿತಾರೋ ಆಫೀಸ್ಗೆ ಹೋಗ್ತಾರೋ ಏನಾದರೂ ಮಾಡಿ ಅವ್ರೇನು ಮಾಡ್ತಾರೋ ನಿಮಗೆ ಏನು ಬೇಕಲ್ಲ ಆ ವಸ್ತುವನ್ನು ತಂದ ಕೊಡ್ತಾರೆ. ಅಂಥ ತಂದೆ ಏನು ಮಾಡ್ತಾರೆ, ತಮಗೆ ಎಷ್ಟು ಬೇಕಾದಷ್ಟು ಕಷ್ಟ ಆಗಲಿ ಅವರು ದಿವಸೆಲ್ಲ ಹೋಗಿ ಪ್ರತಿದಿನ ದುಡಿದು ಬರ್ತಾರೆ ಮನೆ. ದುಡಿದು ಬಂದ ನಮ್ಮ ಮಕ್ಕಳು ಕೇಳಿದ್ದನ್ನು ಅವರ ತಂದು ಕೊಡ್ತಾರೋ ಅಂದ್ರೆ ತಮ್ಮ ತಮ್ಮ ಮಕ್ಕಳು ಏನು ಹೇಳ್ತಾರಲ್ಲ ಅದನ್ನೆಲ್ಲ ಅವರ ತಮ್ಮ ದುಡ್ಡಿನಿಂದ ದುಡಿದ ಬಂದಂಥ ದುಡ್ಡು ಅಂದ್ರೆ ಅಮೌಂಟ್ನಿಂದ ರೊಕ್ಕದಿಂದ ಏನು ಮಾಡ್ತಾರೋ ನಿಮ್ಮನ್ನೆಲ್ಲ ಸಾಕ್ತಾ ಇದ್ದಾರು. ನೀವು ಶಾಲೆಗೆ ಹೋಗಲಿಕ್ಕೆ ನಿಮಗೆ ಊಟಕ್ಕೆ ಬೇಕಾದಂಥ ತರಕಾರಿ, ಹಣ್ಣು, ಚಾಕ್ಲೇಟ, ಆಮೇಲೆ ನಿಮ್ ಏನು ಬೇಡ್ತಿರಲ್ಲ ನಿಮ್ಮ ಪಪ್ಪಾಗ ಶಾಲೆಗೆ ಹೋಗ್ಲಿಕ್ಕೆ ಬುಕ್ಸ, ಬ್ಯಾಗ, ಡ್ರೆಸ್ ಅದನ್ನೆಲ್ಲ ತಂದು ಕೊಡ್ತಾರಲ್ಲ ಅಂಥ ತಂದೆಗೆ ಏನು ಮಾಡಬೇಕಂದ್ರೆ ನಾವು ನಮಸ್ಕಾರವನ್ನು ಮಾಡಬೇಕು. ಡೈಲಿ ನಮ್ಮ ತಂದೆಗೆ ಮತ್ತು ತಾಯಿಗೆ ದೇವರಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಬೇಕು. ತಂದೆಗೆ ಯಾವತ್ತೂ ನಾವು ಹೊಳ್ಳಿ ಮಾತಾಡೋದು ಅವ್ರು ಹೇಳಿದ್ದ ನಾವು ಯಾವಾಗಲೂ ಕೇಳಬೇಕು, ಅವ್ರಿಗೆ ಉಲ್ಟ ಯಾವಾಗೂ ಮಾತಾಡಬಾರ್ದು. ಏನಂದ್ರೆ ತಂದೆ ಅಂದ್ರೆ ದೇವರಿದ್ದಂಗೆ. ಓಕೆ, ಎಲ್ಲರೂ ಏನು ಮಾಡಬೇಕಂದ್ರೆ ಪ್ರತಿದಿನ ನಿಮ್ಮ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು. ಈಗ ಮೂರನೇ ಪ್ಯಾರ, ವಿದ್ಯಾಪುತ್ತಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಈಗ ನೀವೆಲ್ಲರೂ ಶಾಲೆಗೆ ಹೋಗ್ತೀರಿ, ಶಾಲೆಗೆ ಹೋಗ್ತೀರಿ, ಶಾಲೆಗೆ ಎದಕ್ಕೆ ಬರ್ತೀರಿ, ವಿದ್ಯೆಯನ್ನು ಕಲೀಲಿಕ್ಕೆ, ವಿದ್ಯೆಯನ್ನು ಕಲೀಲಿಕ್ಕೆ, ಅಭ್ಯಾಸವನ್ನು ಕಲೀಲಿಕ್ಕೆ ಬರ್ತೀರಿ. ನೀವು ಅಭ್ಯಾಸವನ್ನು ಕಲಿತೀರಿ, ಅಲ್ಲೇ ನಿಮ್ಗೆ ಅಕ್ಷರ ಜ್ಞಾನವನ್ನು ಅಂದ್ರೆ ಅ ಆ ಇ ಮತ್ತು ಎ ಬಿ ಸಿ ಡಿ ಪುಸ್ತಕವನ್ನು ಓದಲಿಕ್ಕೆ ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೋ, ಟೀಚರ್ ಹೇಳ್ಕೊಡ್ತಾರೆ, ಅಂದರೆ ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಡ್ತಾರೆ. ಗುರು ಮೀನ್ಸ್ ಶಿಕ್ಷಕರು. ಅಭ್ಯಾಸವನ್ನು ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಡ್ತಾರೆ. ಅಭ್ಯಾಸದ ಜೊತೆ ಜೊತೆಗೆ ನಿಮಗೆ ಮತ್ತೇನು ಹೇಳ್ತಾರಂದ್ರೆ ಶಿಕ್ಷಕರು, ನೀವು ಕೆಟ್ಟದ್ದನ್ನು ಮಾಡಬಾರ್ದು, ಸುಳ್ಳನ್ನು ಮಾತನಾಡಬಾರ್ದು, ಸತ್ಯವನ್ನು ಮಾತನಾಡಬೇಕು, ಅನೇಕ ವ್ಯಾಲ್ಯೂ ಥಿಂಗ್ಸ್ಗಳನ್ನು ಹೇಳ್ಕೊಡ್ತಾರೋ ಟೀಚರ್ ಅಂದ್ರೆ ಮೌಲ್ಯಾಧಾರಿತ ಕಥೆಗಳನ್ನು, ಒಳ್ಳೆ ಒಳ್ಳೆ ಕಥೆಗಳನ್ನು ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದೆ ದೊಡ್ಡವರಾದಂಗೆ ನಿಮ್ಮ ಜೀವನದೊಳಗೆ ನೀವು ಹೆಂಗಿರಬೇಕು ಅನ್ನೋದನ್ನು ಕೂಡ ಏನು ಮಾಡ್ತಾರೋ ಶಿಕ್ಷಕರು ಶಾಲೆಯಲ್ಲಿ ಹೇಳ್ಕೊಡ್ತಾರೋ. ಅಭ್ಯಾಸದ ಜೊತೆ ಜೀವನದಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಶಿಕ್ಷಕರು ಶಾಲೆಯಲ್ಲಿ ಹೇಳ್ಕೊಡ್ತಾರೋ. ಅವ್ರಿಗೂ ಕೂಡ ನಾವು ಏನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಕವಿ ಇಲ್ಲಿ ಹೇಳಕತ್ತರು. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಿಗೆ ಮಾಡುವೆ ವಂದನೆ. ಕವಿ ಇಲ್ಲಿ ಏನು ಹೇಳಕತ್ತಾರಂದ್ರೆ, ಕವಿ ಅಂದ್ರೆ ಯಾರಿಲ್ಲ, ಎಲ್ ಕೆ ಕಂಬಾರ್ ಇದನ್ನ ಬರೆದಂಥ ಕವಿ. ಈಗ ನಿಮ್ಗೆ ನೆಗಡಿ ಆಗಿರ್ತದ, ಜ್ವರ ಬಂದಿರ್ತಾವು, ಆಮೇಲೆ ತಲೆ ನೋಯ್ತಾ ಇರ್ತದ, ಕಾಲು ನೋಯ್ತಿರ್ತದ, ಎಲ್ಲರೇ ಬಿದ್ದು ಬಂದಿರ್ತೀರಿ, ಕೈ ಮುರ್ಕೊಂಡಿರ್ತೀರಿ, ಕಾಲು ಮುರ್ಕೊಂಡಿರ್ತೀರಿ, ಅದಕ್ಕೆಲ್ಲ ಏನಂದ್ರೆ ನಿಮ್ಮ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಯಾರ ಕಡೆ ಹೋಗ್ತೀರಿ, ಡಾಕ್ಟ್ರ್ ಕಡೆ ಹೋಗ್ತೀರಿ. ಅವಾಗ ಯಾವಾಗ ನಿಮ್ಮ ಅವ್ರ ನಿಮ್ಗೆ ಔಷಧನ ಕೊಡ್ತಾರಲ್ಲ, ಮೆಡಿಸನ್ ಕೊಡ್ತಾರಲ್ಲ, ಗುಳಿಗೆ ಕೊಡ್ತಾರಲ್ಲ, ಆವಾಗ ನಿಮಗದ ಕಡಿಮೆ ಆಗ್ತದ. ಆ ಗುಳಿಗೆಯಿಂದ ನೀವು ಕಡಿಮೆ ಆಗ್ತೀರಿ ಮತ್ತು ಆರಾಮಾಗಿ ಓಡಾಡ್ತೀರಿ. ನಿಮ್ಮನ್ನು ಆರಾಮಾಗಿ ಮಾಡಿದಂಥ ವೈದ್ಯರಿಗೆ, ಡಾಕ್ಟರ್, ವೈದ್ಯ ಮೀನ್ಸ್ ಡಾಕ್ಟರ್, ಅವ್ರಿಗೂ ಕೂಡ ಏನಂದ್ರೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಕವಿ ಹೇಳಕತ್ತರು. ಫಾರ್ ಎಕ್ಸಾಂಪಲ್, ಈಗ ಕೊರೋನಾ ಬಂದಿದೆ, ಕೊರೋನಾ ಬಂದಿದ್ದಲ್ಲ, ಕೊರೋನಾ ಬಂದಂಥವ್ರಿಗೆ ಎಲ್ಲರಿಗೂ ಡಾಕ್ಟರ್ ಏನು ಮಾಡತ್ತಾರೋ ಟ್ರೀಟ್ಮೆಂಟ್ ಕೊಡತ್ತಾರೆ, ಅವ್ರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡತ್ತಾರ ಅಂದ್ರೆ ಡಾಕ್ಟರ್ ನಮಗೂ ಬರ್ತೈತಿ ಇದು ಕೊರೋನಾ ಅಂಥೇಳಿ
ಪೇಷಂಟ್ ನ ಮುಟ್ಟದೇ ಇರತಿಲ್ಲ ಅವರು ಎಲ್ಲರಿಗೂ ಏನ್ ಮಾಡ್ತಾರೋ ಟ್ರೀಟ್ಮೆಂಟ್ ಮಾಡ್ತಾರೋ ಅವರ್ಗ ರೋಗಿಗಳಿಗೆ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಮಾಡಿ ಅವರನ್ನ ಆರಾಮ ಮಾಡ್ತಾರೋ ಅಂತ ವೈದ್ಯರಿಗೆ ಡಾಕ್ಟರ್ ಗೆ ಏನ್ ಮಾಡಬೇಕಂದ್ರೆ ನಾವು ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ಕವಿ ಇಲ್ಲಿ ಹೇಳಗತ್ತರೋ ನಿತ್ಯದ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ರೈತ ಅಂದ್ರೆ ಗೊತ್ತದಲ್ಲ ಫಾರ್ಮರ್ ಫಾರ್ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಅವನ್ನ ಇವನ್ನ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಯಾರನ್ನ ರೈತನ್ನ ಅಂದ್ರೆ ಫಾರ್ಮರ್ ಈಗ ನಮಗೆ ರೈತರು ದುಡಿದೆ ಇದ್ರೆ ನಾವು ಊಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಹೊಲದೊಳಗೆ ಬೆಳೆಯೆಲ್ಲ ಬೆಳಿತಾರೆ ಅಂದ್ರೆ ತರಕಾರಿಗಳನ್ನು ಬೆಳಿತಾರೆ ವೆಜಿಟೇಬಲ್ಸ್ ಬೆಳಿತಾರೆ ಆಮೇಲೆ ಗ್ರೇನ್ಸ್ ಬೆಳಿತಾರೆ ಭತ್ತ ಗೋಧಿ ಜೋಳ ರಾಗಿ ಆಮೇಲೆ ಗಜ್ಜರಿ ಎಲ್ಲ ವಿಧ ವಿಧವಾದಂಥ ಪಲ್ಯ ಎಲ್ಲ ಹೊಲದೊಳಗೆ ಬೆಳಿತಾರೆ ನಾವೇನು ಮಾಡ್ತೀವಿ ಅವ್ರು ಬೆಳೆದಂಥ ಬೆಳೆಯನ್ನು ಹೊರಗೆ ಹೋಗಿ ದುಡ್ಡು ಕೊಟ್ಟ ಕೊಂಡ್ಕೊಂಡು ಬರ್ತೇವೆ ನೀವು ರೈತರು ಬೆಳೀದೇ ಇದ್ರೆ ಎಲ್ಲಿಂದ ಹೋಗಿ ಕೊಂಡ್ಕೊಂಡು ಬರ್ತೀರಿ ಬರೋಕ್ಕೆ ಸಾಧ್ಯ ಇಲ್ಲ ರೈತರು ಯಾವಾಗ ಹೊಲದೊಳಗೆಲ್ಲ ಬೆಳೆ ಬೆಳೀತಾರಲ್ಲ ಆವಾಗ ನಮ್ಮ ಹೊಟ್ಟೆ ಏನಾಗ್ತದೆ ತುಂಬ್ತದೆ ಆವಾಗ ನಾವು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂಥ ರೈತರಿಗೆ ನಾವು ಏನು ಮಾಡಬೇಕಂದ್ರೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿಲ್ಲಿ ಕವಿ ಹೇಳಕತ್ತರು ನೆಕ್ಸ್ಟ್ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನಾಡು ಅಂದ್ರೆ ನಮ್ಮ ದೇಶ ನಮ್ಮ ದೇಶ ರಕ್ಷಣೆ ನಮ್ಮ ದೇಶವನ್ನು ರಕ್ಷಿಸುತ್ತಿರುವಂಥ ನಮ್ಮ ದೇಶವನ್ನು ಸೇವ್ ಮಾಡ್ತಾ ಇರುವಂತಹ ಸೈನಿಕರಿಗೆ ಸೋಲ್ಜರ್ಸ್ಗೆ ಏನು ಮಾಡೋಣಂದ್ರೆ ನಾವು ವಂದನೆಯನ್ನು ಮಾಡೋಣ ಅಂಥೇಳಿ ಇಲ್ಲಿ ಕವಿ ಹೇಳಕತ್ತರು ನಮಸ್ಕಾರ ಮಾಡೋಣ ಅಂತೇಳಿ ಕವಿ ಹೇಳತ್ತರು ಅಂದ್ರೆ ಈಗ ನಮ್ಮ ದೇಶಕ್ಕೆ ಟೆರರಿಸ್ಟ್ ಬರ್ತಾರೆ ಹಾಂ ಈಗ ನಮ್ಮ ಇಂಡಿಯಾ ಬಾರ್ಡರ್ಗೆಲ್ಲ ಏನಂದ್ರೆ ಅನೇಕ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ನಮ್ಮ ದೇಶದೊಳಗೆ ಮತ್ತು ಪಾಕಿಸ್ತಾನದಿಂದ ದೇಶದೊಳಗೆ ಅನೇಕ ಟೆರರಿಸ್ಟ್ ಬಂದು ನಮ್ಮ ದೇಶದ ಮೇಲೆ ಬಾಂಬ್ ಹಾಕೋದು ಇವೆಲ್ಲ ಮಾಡ್ತಾ ಇದ್ದಾರೆ ಆವಾಗ ಅನೇಕ ಸೈನಿಕರು ಏನು ಮಾಡಿದ್ದಾರೆ ಅಂದ್ರೆ ಸತ್ತು ಹೋಗಿದ್ದಾರೆ ತಮ್ಮ ಜೀವವನ್ನು ಲೆಕ್ಕಿಸದೆ ಏನು ಮಾಡಿದಾರು ನಮ್ಮ ದೇಶವನ್ನು ಕಾಪಾಡಿದ್ದಾರೆ ಅಂಥ ಸೈನಿಕರಿಗೆ ನಾವೇನು ಮಾಡೋಣ ವಂದನೆ ನಮಸ್ಕಾರವನ್ನು ಮಾಡೋಣ ಅಂಥೇಳಿ ಕವಿ ಇಲ್ಲಿ ಹೇಳಕತ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಗೆ ಈ ಒಂದನೇ ಪಾಠ ಮುಕ್ತಾಯ ಆಯಿತು ಇಲ್ಲಿ ನೀವು ಯಾರ್ಯಾರಿಗೆ ನಮಸ್ಕಾರ ಮಾಡ್ಬೇಕಂತ ಕವಿ ಹೇಳಿದರು ತಂದೆಗೆ ತಾಯಿಗೆ ರೈತಗೆ ಯೋಧಗೆ ಆಮೇಲೆ ಸೈನಿಕರಿಗೆ ವೈದ್ಯಗೆ ಗುರುವಿಗೆ ಇವ್ರಿಗೆಲ್ಲರಿಗೂ ನಾವು ಏನು ಮಾಡಬೇಕು ನಮಸ್ಕಾರವನ್ನು ಮಾಡಬೇಕು ಪ್ರತಿದಿನ ಅವ್ರನ್ನ ನೆನೆಯುತ್ತಾ ನಮಸ್ಕಾರವನ್ನು ಮಾಡಬೇಕು ನೀವು ಏನಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಜೀವನದೊಳಗೆ ನಿಮ್ಮ ಲೈಫ್ದೊಳಗೆ ಎಷ್ಟು ದೊಡ್ಡವರಾಗ್ತಿರಲ್ಲ ಆವಾಗೂ ಕೂಡ ನೀವೇನು ಮಾಡಬೇಕು ನಮಸ್ಕಾರವನ್ನು ಮಾಡಬೇಕು ತಂದೆ ತಾಯಿಗಳಿಗೆ ಏನು ಮಾಡಬಾರ್ದು ಯಾವಾಗಲೂ ಉಲ್ಟ ಮಾತಾಡಬಾರ್ದು ಅವ್ರು ಏನು ಹೇಳ್ತಾರಲ್ಲ ಅವ್ರು ಹೇಳಿದ ರೀತಿಯಲ್ಲೇ ನಾವು ನಡಿಬೇಕು ಇಲ್ಲಿಗೆ ವಿದ್ಯಾರ್ಥಿಗಳೇ ನಿಮ್ಮ ಈ ವಂದನೆ ಪದ್ಯ ಮುಕ್ತಾಯ ಆಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ